ಪೆಟ್ರೋಲ್ ಚಲೋ ಅದರಿ ಹಾಂ ರೀ ಕಲಬುರಗಿ ಹೋಗಂತಾರೋ ಏನು ಮತ್ತೆ ಅಜ್ಮೀರ್ ದರ್ಯಾಕರ ಹೋದಂಗ ಆಯ್ತು ನನಗೆ ಎದಕ್ಕೆ ರೀ ಪಾಪ ಅವ್ರ ಕಾಲು ಮುರ್ಲಿಕ್ಕ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇನ್ನು ಫ್ರೆಂಡ್ಸ್ ನೋಡಿ ನಮ್ಮದು ಇನ್ನೂ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಹಾಗೆ ತಪ್ಪದೆ ಬೆಲ್ ಬಟನ್ ಒತ್ತದೊಂದು ಮರಿಬೇಡ್ರಿ ಇವಾಗ ಏನಪ್ಪ ನಮ್ಮ ರೈಡ್ ಎಲ್ಲಿಗಪ್ಪ ಅಂತಂದ್ರೆ ಇವತ್ತು ಆ್ಯಕ್ಚುಲಿ ನಾವು ಈಗ ಕಲಬುರಗಿಲೇ ಅಫ್ಜಲ್ಪುರ್ ನಡೆದಿದ್ದೆವು ರೈಡರ್ ಪಾರ್ಟ್ನರ್ ಅವರು ಶಶಿ ಅಂತೇಳಿ ಶಶಿ ಅವ್ರ ಮಗಳದು ಫಸ್ಟ್ ಇಯರ್ ಬರ್ಡೇ ಅದ ಹೀಗಾಗಿ ಸ್ವಲ್ಪ ನನಗೆ ಆಫೀಸ್ಲಿ ಬಿಲ್ಡಿಂಗ್ನು ಲೇಟ್ ಆಯಿತು ಬಟ್ ಅವರು ಶಶಿಯವರು ನೀವು ಬರೆಯಬೇಕು ಒಂದಿಸಲಂದ ಒಂಬತ್ತಾದ್ರೂ ಬಿಳುತ್ತಿದ್ದೆವು ಈಗ ಸ್ವಲ್ಪ ಲೇಟ್ ಆಗ್ಯದ ಈಗ ಅಫ್ಜಲ್ಪುರ್ಗೆ ಹೋಗ್ಬೇಕು ನಾಳೆ ಒಂದು ರೈಡ್ ಅದ ಆ್ಯಕ್ಚುಲಿ ಬೆಳಗಾವಿಗೆ ಹೋಗೋದದ ಬೈಲಂಗಲ್ ಅಂತೇಳಿ ಅದಕ್ಕೆ ಚೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಈಗ ಅಲ್ಲಿಂದ ಅಫ್ಜಲ್ಪುರ್ಲಿಂದ ನಾಳೆ ಹೋಗ್ಬೇಕು ಬರೀ ಹಂಗೆ ನಿಮ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಹಂಗೆ ಏನೇನು ಹೊಸ ಹೊಸ ಈ ಸಲ ರೈಡ್ದಾಗ ಏನೇನು ಹೊಸ ಹೊಸ ಇರ್ತಾರೆ ಯಾರ್ಯಾರು ಬರ್ತಾರೆ ಎಲ್ಲ ತೋರಿಸ್ತೀನಿ ಓಕೆ ಕಂಪ್ಲೀಟಾಗಿ ಪೂರ ವೀಡಿಯೋ ಕೊನೆವರೆಗೂ ವೀಡಿಯೋ ನೋಡಿರಿ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಇರ್ತವೆ ಅಂತ ಓಕೆ ಬನ್ನಿ ಹೈಕೋರ್ಟ್ ಹಿಂದ್ಗಡೆ ಅಫ್ಜಲ್ಪುರ್ ರೋಡಿಗೆ ಒಂದು ಹೊಸ ನೈರಾ ಪೆಟ್ರೋಲ್ ಅಂಕ ಇದೆ ಇಲ್ಲಿ ನೈರಾ ಪೆಟ್ರೋಲ್ ಬಂಕ್ ಆ್ಯಕ್ಚುಲಿ ಮೊದಲೆಲ್ಲ ಅಲ್ಲೇ ಹಾಕೊಂಡ್ಬರ್ತೀವಿ ಆಫೀಸಲ್ಲಿ ಸ್ವಲ್ಪ ಗಡಬಡಿ ದಿಸಲಿಂದ ಇಲ್ಲಿ ಹಾಕೋಕೆ ಬಂದಿನಿ ಪೆಟ್ರೋಲ್ ಚಲೋ ಅದ ರೀ ಹಾಂ ರೀ ಆರಾಮಣ್ಣ ಆರಾಮ ನೋಡ್ರಿ ಹಾಂ ಏನದ ಅದೇ ಗೊತ್ತೈತೆ ಬಿಡ್ರಿ ಹಾಂ ರೀ ಸೊ ಟೋಟಲಿ 850 ಹೊಡಿತು 8 ಲೀಟ್ರ್ 34 ಸೊ ಈಗ ಫುಲ್ ಮಾಡಿದೆವು ಪೆಟ್ರೋಲ 850 ರೂಪಾಯಿ ಹಿಡಿತು 850 ಅಂದರೆ 8.34 ಟೋಟಲ 850 ರೂಪಾಯಿಗೆ ಅದೇ 1 ರೂಪಾಯಿ 1 ಪಾಯಿಂಟ್ ಬಂದಂಗೆ ಆಯಿತು ನಮ್ಮ ಕಡೆಗಿನ್ನ ಕಮ್ಮಿ ಇದೆ ಪೆಟ್ರೋಲ್ ಬೇರೆ ಕಡೆ ಹೋದ್ರೆ 110 115 ಅದ ಏನು ಮಾಡಪ್ಲೇ ಇಲ್ಲ ಓಕೆ ಈಗ ಹೊಸ ಲೈಟ್ ಒಂದು ಹಾಕಿನಿ ಹೆಂಗೆ ಕಾಣುತ್ತದ ಗೊತ್ತಿಲ್ಲ ನನಗರ ಕ್ಯಾಮ್ರಾದಾಗ ಬಟ್ ಲೈವ್ ರೇ ಚಲೋ ಕಾಣ್ತವ ಎಜ್ಜಿ 60 ವ್ಯಾಟ್ದು ಹಾಕಿನಿ ಮೊದಲು 40 ವ್ಯಾಟ್ದಿದ್ದು ಈಗ 60 ವ್ಯಾಟ್ದು ಹಾಕಿನಿ ನೈಟ್ ಒಂದು ರೈಡ್ ಮಾಡೋ ಸಲಿಂದೇ ಇದು ಹಾಕಿ ಆ್ಯಕ್ಚುಲಿ ನಿಮಗೂ ಕಾಣಕತ್ತಿತ್ತು ವಿಡಿಯೋದಾಗ ಅಂದರೆ ಚಂದ ಹ್ಯಾಂಗವ ಅದನ್ನು ನೋಡಿ ಹೇಳ್ರಿ ಸ್ವಲ್ಪ ಬಟ್ ಓಕೆ ನಮ್ಮ ಕಲಬುರಗಿಲಿ ಇನ್ನೊಂದು ಯಾರಂದ್ರೆ ವಿನೋದ್ ಅಂತೇಳಿ ವಿನೋದ ನಾವು ಇಬ್ಬರು ಹೊಂಟಿದ್ದೆವು ಆ್ಯಕ್ಚುಲಿ ಇಲ್ಲಿಂದ ಹೆಲ್ಮೆಟ್ ಯೂಸ್ ಮಾಡೋದು ಯಾಕಂದ್ರೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಕ್ಲಿಯರ್ ಕಣ್ಣಿಗೆ ಗಾಳಿ ಬಿಡಲ್ಲ ಫಸ್ಟ್ ಆಫ್ ಆಲ್ ಫುಲ್ ಕ್ಲಿಯರ್ ಕಾಣ್ತದ ಕಣ್ಣಿಗೆ ಗಾಳಿ ಬಿಡಲಿಲ್ಲ ಅಂದ್ರೆ ಫುಲ್ ಕ್ಲಿಯರ್ ಕಾಣ್ತದ ಹಿಂಗಾಗಿ ಹೆಲ್ಮೆಟ್ ಹಾಕೋಬೇಕು ಹೆಲ್ಮೆಟ್ ಹಾಕೋಲಿ ಅಂದ್ರೆ ಕಣ್ಣಿಗೆ ಗಾಳಿ ಬಡೀತದ ಇದರಿಂದ ಕಾಣಲ್ ಪಟ್ನೆ ಅದಕ್ಕೆ ಒಯ್ದು ಗುದ್ದಿದೆ ಯಾಕೆ ಆಗಬಾರ್ದು ನಾ ಅಂತೀನಿ ಯಾವಾಗಲೂ ಇದು ಬಂದೇವಪ್ಪ ಅಂದ್ರೆ ಇದಕ್ಕೆ ಬಂದೇವು ನೋಡ್ರಿ ಅಣ್ಣರ ಚೌಡಾಪುರ ಇನ್ನೊಂದು ಇವತ್ತು ಏನಪ್ಪ ಅಂದ್ರೆ ನಂದು ಗಾಡಿ 1 ವರ್ಷ ಅಲ್ಲಕ್ಕೆ ಬಂತು ಇನ್ನೊಂದು ತಿಂಗಳಾದ್ರ ನಮ್ಮ ದತ್ತ ಮಹಾರಾಜರು ನಮಸ್ಕಾರ ಮೇಡಮ್ ಒಳ್ಳೇದು ಮಾಡಿರಿ ಗುರುಗಳೆಲ್ಲ ನಿಮ್ಮ ಆಶೀರ್ವಾದಲ್ಲಿ ಹಿಂಗೆ ನಮ್ಮ ಸದಾ ಪ್ರಯಾಣ ಚಾಲು ಇರಲಿ ಫಸ್ಟ್ ಟೈಮ್ ಗುರುಗಳ ಆಶೀರ್ವಾದ ತೋಲಾರ್ದೆ ಈ ಕಡೆ ಈ ಕಡೆದೆ ಔಟ್ರಿ ಹಿಂಗೆ ಹೊರಗಿನ ಹೊಂಟಿದ್ದೆ ಚೌಡಾಪುರಲ್ಲಿ ಅಫ್ಜಲ್ಪುರ್ಕ ಹಿಂಗಾಗಿ ಸ್ವಲ್ಪ ಗುರುಗಳಿಗೆ ಇಲ್ಲಿದೆ ನಮಸ್ಕಾರ ಮಾಡಿದೆವು ಬಟ್ ಇನ್ನೊಂದು ಏನಂದ್ರೆ ಅಫ್ಜಲ್ಪುರ್ಕ ಏನದಲ್ಲ ಇದು ಅಫ್ಜಲ್ಪುರ್ ಹುಡುಗಿ ಈ ಹುಡುಗಿ ಈ ಗಾಡಿ ಫಸ್ಟ್ ಟೈಮ್ ಹೊಂಟದ ನಂದು 1 ವರ್ಷನಾಗಾಯಿತು ಇನ್ನ ತನೂ 1 ಟೈಮ್ನು ಈ ಕಡೆದು ಹೋಗಿಲ್ಲ ಬಟ್ ಇನ್ನೊಂದು ಈ ರೋಡ ಇನ್ನ ಎಷ್ಟು ದಿನ ಹಿಂಗೆ ಉಳಿತದ ತಿಳಿಯಲ್ಲ ನನಗೆ ಈ ಎರಡು ಸರ್ಕಾರ ಬಂದ್ರೂ ಈ ರೋಡ್ ಮಾಡ್ಯಾರ ಮಾಡ್ಯಾರ ಮಾ ಹಿಡಿದು ಇದಕ್ಕೆ ಹೊಳೆ ಯಾರು ಹೊಳೆ ತಿರುಗಿ ನೋಡಿಲ್ಲ ಇದಕ್ಕೆ ಅದಕ್ಕೆ ಈ ನಮ್ಮನ್ನು ಗಾರಿ 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 ಪೂರ ಕೆತ್ತ ಹೋಗ್ಬಿಟ್ಟು ಹೊಲಿಬೇಕಲ್ಲಿ ಏನು ಮಾಡ್ತಾರು ಏನು ಸುದ್ದಿ ಇಲ್ಲಿ ನಾ ನೀ ಎಂಬರ್ದಾಗ ಕಚ್ಚಾಡ್ಕೊಂಡೇ ಇದು ಆತಪ್ಪ ನಾ ಹೊರತು ಲೋಕಲ್ ಲೀಡ್ರೇ ಏ ಅವ್ರ ಪಕ್ಷ ಇವ್ರು ಯಾಕೆ ಬಿಡ್ರಿ ಅದು ಪಕ್ಷ ಅದು ನಿಮ್ಮ ಮನುಷ್ಯಂದು ಜಾತಿ ಎಲ್ಲ ಬಿಡ್ರಿ ಮೊದಲ ಬಿಟ್ಟು ಏನು ಮಾಡಿರಿ ಫಸ್ಟ್ ಕೆಲಸ ತಕೊಂಡು ನೋಡ್ಕೊರಿ ಅವ್ರ ಕೈಲೇ ಕೆಲಸ ಮಾಡಿರಿ ಒಳ್ಳೆಯದು 4 ಮಂದಿಗೆ ಹೆಲ್ಪ್ ಆಗಂತ ಕೆಲಸ ಮಾಡಿದ್ರೆ ನಿಮ್ಮದು ಹೆಸರ ನಿಮ್ಮ ಊರ್ದು ಹೆಸರ ನಿಮ್ಮೂ ಮುಂದೊಂದು ಅವಕಾಶ ಸಿಗ್ಬೋದು ಒಳ್ಳೆಯ ಹೆಸರು ಇಟ್ಕೊಂಡ್ರೆ ಏನು ಮಾಡ್ತಾರೋ ಅನ್ಸುತ್ತಪ್ಪ ನಾ ಸಣ್ಣ ಇದ್ದೀನಿ ನಾನು ಹೇಳೋರಿಗೆ
ಮತ್ತೇನ್ರಿ ಹೆಚ್ಚು ಕಮ್ಮಿ ಹೇಳೋದಕ್ಕೋದ್ರಿ ಏನ್ ದೊಡ್ಡ ಇದು ಹೇಳ್ದಂಗೆ ಆಗ್ತದ. ಬೇಡದ ರಾಜಕೀಯ ಮಾತ ನನಗೆ ರೀ ಅಷ್ಟು ಇಷ್ಟ ಇಲ್ಲ. ಫಿರ್ ಬಿ ಯಾರೇ ರಾಜಕೀಯ ಮಾಡೋದ್ರು ಸಾರಿ ರಿಕ್ವೆಸ್ಟ್ ಕೇಳ್ತೀನಿ, ನಿಮಗೊಂದು ಏನೇ ನಿಮ್ಮ ಊರಾಗ ಪ್ರಾಬ್ಲಮ್ ಇದ್ರೂ ಅವು ಸಾಲ್ವ್ ಮಾಡ್ಸೋರು ಮೊದಲ ನಿಮ್ಮ ಯಾಕೆ ನಿಮ್ಮ ಮಂಚ ಇರ್ತಾನಲ್ಲ ಅವ್ನು ನಿಮ್ಮ ಮಾತು ಕೇಳ್ತಾನಂತ ಹೇಳ್ತಿರ್ತೇವೆ ಮಾಡ್ರಿ. ಓಕೆ ರಾಜಕೀಯ ಬಿಡ್ರಪ್ಪ, ರಾಜಕೀಯದ ಅವ್ರದವ್ರು ಇಷ್ಟ, ಅವ್ರವ್ರು ಯಾರೇ ಬೇಕು ಅವರ ಸಿದ್ಧಾಂತ, ಅವರ ಸಿದ್ಧಾಂತ ಮ್ಯಾಗ ಅವ್ರಿಗೆ ಓಟ್ ಹಾಕ್ತಾರೆ. ಓಟ್ ಯಾರಿಗೆ ಹಾಕ್ರಿ, ನಿಮ್ಮ ಸಿದ್ಧಾಂತ ಮ್ಯಾಗ ಓಟ್ ಹಾಕ್ರಿ. ಬಟ್ ಕೆಲಸ ತಕೊಂಡು ಮಾತ್ರ ಮರಿಬೇಡ್ರಿ. ನಿಮ್ಮ ಬಾದ್ ನಳಿ ಬಂದೆವು ಈಗ ಇಲ್ಲಿಂದ 1000 ಮಲಬಾದ್ ಹೋಗ್ಬೇಕು. 1000 ಮಲಬಾದ ನಮ್ಮ ಚೇತನ್ ಅವ್ರು ನಿಂತಾರ, ಚೇತನ್ ಅವರಿಗೆ ಒಂದು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಟೋಟಲ. ಇದು ಏನಪ್ಪ ಒಕ್ಕಟ್ಟಾರಲ್ಲ, ವೇಟ್ 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 ತಾಳೆ ಅಣ್ಣ. ಸೊ ಕಟ್ಟಿಗೆ ಬಿದ್ದು ದೊಡ್ಡದು ಕೊಡ ಬಿದ್ದದ, ಯಾಕಂದ್ರೆ 2-wheeler ಪ್ರಾಬ್ಲಮ್ ಆಗ್ತದು. ಕಾರ್ದವ್ರಿಗೆ ಇಲ್ಲಿ ಟ್ರ್ಯಾಕ್ಟರ್ದವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ, 2-wheeler ಪ್ರಾಬ್ಲಮ್ ಆಗ್ತದೆ. ಯಾಕೆ ಆಗ್ತಪ್ಪ ಅಂದ್ರೆ ಜಸ್ಟ್ ಜಂಪ್ ನೋಡಲಾರ್ದೆ ಬಂದು. ಈಗ ನಾವು ಆ್ಯಕ್ಚುಲಿ ದೊಡ್ಡವ್ರು ಲೇಟ್ ಆಗಿರ್ತೇವೆ ನಮಗೆ ಕಾಣ್ತು. ಈಗ ಹಳ್ಳಿದವ್ರದ್ದು ಡೈಲಿ ಅಪ್ ಡೌನ್ ಮಾಡೋರಾಗಿರ್ಬೋದು, ಚೌಡಾಪುರಕ್ಕೆ ಹೋದವ್ರು ಏನೋ ತರ್ಲಕ್ಕೆ ಹೋಗಿರ್ಬೋದು, ಅವ್ರಿಗೆ ಏನೋ ಸಣ್ಣ ಲೇಟ್ದಾಗ ಕಾಣಲಿಲ್ಲ ಅಂದ್ರೆ ಮ್ಯಾಗ ಬೀಳ್ತಾ ಪೊಸಿಷನ್ ಅಂತ ತೆಗದ ಅಷ್ಟೇ. ಇದು ಬಂದೇವು ರೀ ಅಣ್ಣ. ಅಣ್ಣ ನಾವು ಬಂದೇವು ಮಲ್ಲಾಬಾದ್ ಬಂದೇವಪ್ಪ. ಈಗ ಎಲ್ಲಿದ್ದಾರೆ ನಮ್ಮ ಚೇತನ್ ಗೌಡ್ರು? ಚೇತನ್ ಅವ್ರಿಗೆ ಫೋನ್ ಹಚ್ಚ್ರಿ. ಹಾಂ ಮುಂದದ ಅನ್ನೋದು ಲೆಫ್ಟಿಗೆ ರೈಟ್ ಅಲ್ಲಿ ಲೆಫ್ಟ ಲೆಫ್ಟ ರೈಟ್ ಹೇಳಿ ಯಾಕಡ್ರೆ ಕಳಿಸಿ ಅಣ್ಣ ನಮಗ, ನಾವು ಎಲ್ಲಿದ್ದಾರಿದ್ದೆವು. ಹ್ಞೂ ರೈಟ್ ಥ್ಯಾಂಕ್ ಯು. ಕಲಬುರ್ಗಿ ಹೋಯ್ರೋ ನಮ್ಮ ಚೇತನ್ ಅವರು 600 ಇಲ್ಲಿ ಲೆಫ್ಟ್ ಒಂದು ಬೋರ್ಡ್ ಅದತ್ತ ಅಲ್ಲಿಂದ ಹೋಗ್ಬೇಕು ಟ್ರೈಲಿ. ಓಹೋ 600 ಏನು ಒಳಗೆ ಹೋಗ್ಬೇಕೇನಪ್ಪ ಇಲ್ಲಿ ಏನು ಒಳಗೆ ಬಾ ಅಂದಾರ ರೀ ಈ ಕಡೆ 600 ರೀ. ಸೊ ಅಫ್ಜಲ್ಪುರ ಸಿದಾದ್ರ ಅಫ್ಜಲ್ಪುರ ಇಲ್ಲ 600 ಹೋಗ್ಬೇಕಂತ 600 ಒಳಗದ. ಎಷ್ಟು ಕಿಲೋಮೀಟ್ರ್ ಏನು ಸುದ್ದಿ ಗೊತ್ತಿಲ್ಲ. ಚೇತನವ್ರೆ ಹೇಳ್ರಿ ಹಿಂದೆ ಬಲ್ರಿ. ಬಂದು 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 ಏನ್ರಿ ಬಂದು ಬಂದು ಹಿಂದೆ ಬಂದ್ರಿ. ಸೊ ನಮ್ಮ ಚೇತನ್ ಅವ್ರು ಅಲ್ಲಿಂದ ಇಲ್ಲಿಗೆ ಹ್ಯಾಂಗೆ ಬಂದಾರ ಗೊತ್ತಿಲ್ಲ, ಆಲ್ರೆಡಿ ಇಲ್ಲಿ ಬಂದಾರ ಅವರು. ಇಲ್ಲಿ ಯಾಕ್ರಿ ಇನ್ನೊಂದಾರ ಇಲ್ಲಿ ಬಂದ್ರಿ? ಆರೇ ಏನ್ರಿ ಹಂಗಂತೀರಿ? ಸೊ ನಮ್ಮ ಚೇತನ್ ಅವರು ಆಲ್ರೆಡಿ ಗ್ರೌಂಡ್ ಬ್ಯಾಗ್ ಬಂದು ಕೊತ್ತಾರೆ ಇಲ್ಲಿ. ಊರು ಬಿಟ್ಟಿದ್ದು ಯಾವುದೋ ಸ್ಕೂಲ್ ಹೈಸ್ಕೂಲ್ ಅದ, ಸರ್ಕಾರಿ ಪ್ರೌಢಶಾಲೆ 600 ಈಗ. ಸೊ ಇಲ್ಲಿಂದ ಅವರು ನಾವೆಲ್ಲ ಕೂಡ ಅಜ್ಜಪುರಕ್ಕೆ ಹೋಗ್ತೇವೆ ಅಷ್ಟೇ. ಮತ್ತೆ ನಮ್ಮ ಚೇತನ್ ಅವರು ನಮ್ಮ ಸಲೇ ಭಾಳ ತನ ವೇಟ್ ಮಾಡಿದರು, ಬಂದರು. ಆ್ಯಕ್ಚುಲಿ ವಿನೋದ್ ಅವ್ರ ಗಾಡಿ ಮೇಲೆ ಹಾಕಿನಿ. ಆ್ಯಕ್ಚುಲಿ ನಂಜಿನ ಗಾಡಿ ಟಾಪ್ ಬಾಕ್ಸ ಟೆಂಟ ಎಲ್ಲ ಲಗೇಜ್ ಸಲಿಂದ ಅವ್ರು ಯಾಕಡೆ ಹಾಕಿನಿ. ಈಗ ಸೀದಾ ಒಂಡ್ರನ್ ಅಫ್ಜಲ್ಪುರಕ್ಕೆ ಹೋಗಾಮ ರೀ. ಯಾರು ಓಡೋದು ಗೊತ್ತಾಗಲ್ಲ ಅದು ನನಗೆ. ಬಟ್ ಯಾವುದೋ ಒಂದು ಅಫ್ಜಲ್ಪುರದು ಊರಾಗೆ ಬಂದೆವು. ನಮ್ಮ ಕಲಬುರ್ಗಿ ಟು ಅಫ್ಜಲ್ಪುರ ರೋಡಿಗೆ ಬರಲಿಲ್ಲ ನಾವು. ಓಹೋ ನಾವು ಪಾಲಿಟೆಕ್ನಿಕ್ ಅದಲ್ಲ ಅಫ್ಜಲ್ಪುರದಾಗ ಪಾಲಿಟೆಕ್ನಿಕ, ಆ ಪಾಲಿಟೆಕ್ನಿಕ್ ಎದುರಿಂದ ರೋಡಿಗೆ ಬಂದೆವು. ಓ ಈ ಕೊನಾಯ್ತು, ಇದು ಗತ್ರಿ ರೋಡ್ ಇದು. ಇದು ಈಗ ನಾವು ಹೊಂಟಿನಲ್ಲ ಈ ಕಡೆ, ನನ್ನ ಹಿಂದ್ ಸೈಡ್ ಹೋದ್ರೆ ಗತ್ರಿಗೆ ಹೋಗ್ತದೆ, ಇದು ಮುಂದೆ ಅಫ್ಜಲ್ಪುರ. ಬಸರಿ ಹೆಂಗೆ ಕಾಣ್ತದಲ್ಲ ನಮ್ಮ ಅಫ್ಜಲ್ಪುರ ಎಂಟ್ರೆನ್ಸ್ ಬಸವೇಶ್ವರ ಸರ್ಕಲ್ ಇದು. ಇಲ್ಲಿ ಈಗ ನಮ್ಮ ರಮೇಶ್ ಕೋರಿ ಬರ್ತೀನಿ ಅಂದಾರ, ನಿಂತೀನಿ. ಸರ ರಮೇಶ್ ಅವ್ರಿಗೆ ಫೋನ್ ಹತ್ತಿರ್ತಪ್ಪ. ರಮೇಶ್ವರಕ್ಕೆ ಇಲ್ಲಿ ಎಲ್ಲ ಮುಂದರತ್ತ ಸರ್ಕಲ್ ಲೈಟ್ ಗೂಟ್ ಒಗ್ದು ಮಸ್ತ್ ಮಾಡ್ರ ಮೂರ್ತಿ ಗಿರ್ತಿ ಜಬರ್ದಸ್ತ್. ಇದು ಮಹಾರಾಷ್ಟ್ರ ಹೋಗ ರೋಡ್ ನೋಡ್ರಪ್ಪ, ಇದು ದುದ್ನಿಗೆ. ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಇಲ್ಲಿಂದ ಭಾಳ ಅದ್ರ ಮಹಾರಾಷ್ಟ್ರ ಬಾರ್ಡ್ರ್ ಒಂದು 20-30 ಕಿಲೋಮೀಟ್ರದಾಗ ಮಹಾರಾಷ್ಟ್ರ ಬಾರ್ಡ್ರ್ ಹತ್ತದ ಇಲ್ಲಿದು ಅಷ್ಟೇ. ನಮ್ಮಲ್ಲಿ ಸೌಂಡ್ ಅಂದ್ರೆ ಗಾಡಿ ಭಾಳ ಇಷ್ಟ ಆಯಿತು. ಬುಲೆಟಿಗೆ ಸೌಂಡೇ ಹಾಕ್ತಾರೆ, ಅದಿಲ್ಲ ಬುಲೆಟ್ ಗಾಡಿ ತೊಗೊಳಂಗಾಗಲ್ಲ ಅವರಿಗೆ. ನಮ್ಮ ಗಾಡಿ ಮೊದಲೇ ಇದು ಅದ ದೊಡ್ಡ ಹಂಡಾರ ಇದ್ದಂಗೆ ಅದ. ಇಂಥ ಸಂಧ್ಯಾಗಿ ಇವ್ರು ಕರ್ಕೊಂಡು ಹೊಂಟರು. ಯಪ್ಪ 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 ಯಪ್ಪ
ಶಿವ ಶಿವ ಇಂತ ಸಂದ್ಯಾಗ ಏನಪ್ಪ ಫುಲ್ ಇವತ್ತ ರಮೇಶ್ ಕೋರಿಯರ್ ಅಬ್ಜರ್ಪರ್ ತೋರ್ಸರ್ ನಂಗೆ ಒಳಗಿಂದು ಊರಂದು ಓ ಇಲ್ಲದಲ್ಲ ನಮ್ದು ಇಲ್ಲಿ ನಡೀತದಲ್ರಿ ಹಚ್ಚರ ಓ ಯಾಕ್ರಿ ವಿನೋದ್ ಸೋ ಇಲ್ಲಿ ಮ್ಯಾಗ ಇದ್ದಂಗ ಕಾಣ್ತ ಬರ್ಡೇ ಬರೇ ಸೊ ಬರ್ಡೇ ಕೋರಿ ಈಗ ಹುಡುಗರದ ಬರ್ಡೇದಾಗ ಹುಡುಗರದೇ ಫುಲ್ ಹವಾ ಇರ್ತದ ನಮ್ಮ ಹುಡುಗರು ನೋಡ್ರಿ ಹಂಗದ ಹುಡುಗರದು ಯಾವಾಗಲೂ ಕಾಯಸ ಹೆಂಗೆ ಇರ್ತದ ನನಗೆ ಥ್ಯಾಂಕ್ಸ್ ರೀ ಹಂಗೆ ಏನೋ ಮಾಡಿ ಸಂಗ ಬಂದೆ ಸ್ವಲ್ಪ ಲೇಟ್ ಆಯಿತು ಸಾರಿ ಅಡ್ಜಸ್ಟ್ ಮಾಡ್ಕೋರಿ ನಮ್ಮ ಚೇತನ್ ಅವರು ನಮ್ಮ ತಲೆಯಿಂದ ವೇಟ್ ಮಾಡ್ತಾರೆ ಬಾಳ್ರಿ ಏ ಮಾಡಪ್ಲೇ ಇಲ್ರಿ ರಮೇಶ್ ಕೋರಿಯರ್ ಇಲ್ಲೇ ಇರ್ತಾರೆ ಅವ್ರಿಗೆ ವೇಟ್ ಮಾಡಲ್ಲ ಅವರು ಸುಮಾರು ಸ್ವಲ್ಪ ಗಳಿಕೆ ಯಾಕಂದ್ರೆ ಅವ್ರು ಸ್ವಲ್ಪ ನಮ್ಮಂಗೆ ಕರಗರ ಏನ ಸ್ವಲ್ಪ ಗೌರ್ಮೆಂಟ್ ಕಲರ್ ಅದ ಏನು ಮಾಡಪ್ಲೇ ಇಲ್ಲ ಟೂಡ್ ತಕೊಂಡಿ ಎಲ್ಲ ಮುಗಿಸ್ದೋ ಮುಗಿಸಿ ಈಗ ನಮಗೇನು ವಾಪಸ್ ಕಲಬುರಿ ಹೋಗಂತಾರೋ ಏನು ಗೊತ್ತಿಲ್ಲ ಈ ರಮೇಶ್ ಕೋರಿಯವ್ರು ಬಾಳ ಹತ್ತಾರ ಇರಿ ಇಲ್ಲ ಆಗಳ ಗಲ್ಯಾನ್ ಕರ್ಕೊಂಡ್ ಬಂದ್ರೆ ಅಜ್ಮೀರ್ ದರ್ಗಾಕರ್ ಹೋದಂಗ ಆಯ್ತು ನನಗ ಹ್ಞೂ ಅದು ಪೂರ್ ತೊಗೊಂಡೇನ್ರಿ ಎದಕ್ರಿ ಪಾಪ ಅವ್ರ ಕಾಲು ಮುರ್ಲಿಕ ಅವ ಅವ ಕಾಲು ಮುರಿದ ಬಿಟ್ರನ ಒಳಗಿನ ಮುಂದನ ಗಾಡಿಗೆ ಏನಾಯ್ತು ನೋಡಕ್ಕ ಅವ ಯಾರಂದ್ರೆ ನಾ ಶರಣ ಏನ್ರಿ ಅಂತ ನಾ ತಿಳಿದಿ ನನ್ ಬರ್ಡೇ ಮುಗಿಸಿ ಎಲ್ಲ ಒಳಗೆ ಬಂದಿದ್ದು ಆಗಳ ಗೆಲ್ಲನ್ ಬಂದಿದ್ದಲ್ಲ ಈಗ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂದ್ರು ಸೊ ಸೊ ಬರ್ಡೇ ಗಿಡ್ಡೆ ಎಲ್ಲ ಮುಗೀತು ಸೊ ಈಗ ನಮ್ಮ ಲಾಗ್ ಇಲ್ಲಿಗೆ ಮುಗಿಸ್ಬಿಡಮಿ ಇನ್ನೂ ನಮ್ಮ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿ ನಿಮ್ಮ ಲೈಕ್ ಶೇರ್ ಎಲ್ಲ ಮಾಡಿ ಹಂಗೆ ಕಂಪಲ್ಸರಿ ಬೆಲ್ ಬಣ್ಣ ಮತ್ತು ಹೊತ್ತಂಬದ ತರಕಾರಿ ಬಿಡ್ರಿ ಸೊ ಆಯಿತು ನಿಮ್ಮ ಎಲ್ಲರ ಆಶೀರ್ವಾದದಿಂದ ನಮ್ಮದು ಎಲ್ಲ ಹಿಂಗೆ ಆಗಲಿ ಓಕೆ ಎಲ್ರಿಗೂ ಗುಡ್ ನೈಟ್